ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, KBC ಕಲ್ಯಾಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ನ 16th ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ಈ ಹಿಂದಿನ ಟ್ಯೂಟೋರಿಯಲ್ನಲ್ಲಿ ನಾನು ಹೇಳಿದಂಗೆ ಈ 16th ಟ್ಯೂಟೋರಿಯಲ್ನಿಂದ ನಾವು ಜಾಸ್ ಸ್ಕ್ರೀನ್ ರೀಡರ್ ಬಗ್ಗೆ ತಿಳ್ಕೋಬೇಕಾಗಿತ್ತು. ಆದರೆ NVDA ರೀಸೆಂಟಾಗಿ ಬಂದಿರುವಂಥ ಅಪ್ಡೇಟ್ನಲ್ಲಿ ಕೆಲವು ಇಂಪಾರ್ಟೆಂಟ್ ಚೇಂಜಸ್ ಇರೋ ಕಾರಣ ಅದನ್ನು ನಾವು ತಿಳ್ಕೊಳ್ಳೋದು ಮತ್ತು ಅದಕ್ಕೆ ಬೇಕಾಗಿರುವಂಥ ಆಲ್ಟರ್ನೇಟಿವ್ಸ್ಗಳನ್ನು ಹುಡುಕಿ ರೆಡಿ ಮಾಡ್ಕೊಳ್ಳೋದು ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಈ ಒಂದು ಶಾರ್ಟ್ ಟ್ಯೂಟೋರಿಯಲ್ನಲ್ಲಿ ನಾವು NVDA ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, NVDAಗೆ ಲೇಟೆಸ್ಟ್ ಆಗಿ ಬಂದಿರುವಂಥ ಅಪ್ಡೇಟೆಡ್ ವರ್ಷನ್ ಯಾವುದು ಅಂತ ನೋಡೋದಾದರೆ 2019.3 ಮತ್ತು 2019.3.1 ಈ ಎರಡು ಅಪ್ಡೇಟ್ಸ್ಗಳು ಲೇಟೆಸ್ಟ್ ಆಗಿ ಬಂದಿದೆ. ಅದರಲ್ಲೂ ಎಸ್ಪೆಷಲಿ 2019.3 ಈ ವರ್ಷನ್ನಿಂದ ಒಂದು ನೋಟಬಲ್ ಚೇಂಜ್ ಆಗಿರೋದು ಏನು ಅಂತಂದರೆ, ಮೊದಲು ನಾವು ಯೂಸ್ ಮಾಡ್ತಿದ್ದಂಥ ಯಾವುದೇ ಆ್ಯಡ್ ಆನ್ಗಳು ಈ ಒಂದು 2019.3 ವರ್ಷನ್ನಿಂದ NVDAಗೆ ಸಪೋರ್ಟ್ ಆಗ್ತಿಲ್ಲ. ಅದು ಎಲೆಕ್ವೆನ್ಸ್ ಆಗಿರ್ಬೋದು ಅಥವಾ ವೋಕಲೈಸರ್ ವಾಯ್ಸಸ್ ಆಗಿರ್ಬೋದು, ಎಮೋಟಿಕನ್ಸ್, ಹೀಗೆ ತುಂಬ ಆ್ಯಡೌನ್ಸ್ಗಳನ್ನು ನಾವು NVDA ಜೊತೆ ಯೂಸ್ ಮಾಡ್ತಿದ್ವಿ. ಸೊ ಹೆಚ್ಚಿನ ಆ್ಯಡೌನ್ಸ್ಗಳು ಈ ವರ್ಷನ್ನಿಂದ ಕಂಪ್ಯಾಟಬಲ್ ಆಗ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ನಾವು NVDA ಜೊತೆ ಯೂಸ್ ಮಾಡ್ತಿದ್ದಂಥ ಆ್ಯಡೌನ್ ಯಾವುದು ಅಂತಂದರೆ ಎಲೆಕ್ವೆನ್ಸ್. ಈ ಸ್ಪೀಕ್ನ ಒಂದು ರೊಬೋಟಿಕ್ ವಾಯ್ಸ್ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಎಲೆಕ್ವೆನ್ಸ್ನ ಯೂಸ್ ಮಾಡ್ತಿದ್ವಿ, ಅದು ಕೂಡ ಈ ವರ್ಷನ್ನಿಂದ ಕಂಪ್ಯಾಟಬಲ್ ಇಲ್ಲ. ಸೊ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕೋದಾಗಿದ್ದರೆ ಎಲೆಕ್ವೆನ್ಸ್ದೆ ಒಂದು ಅಪ್ಡೇಟೆಡ್ ವರ್ಷನ್ ಈಗ ರಿಲೀಸ್ ಆಗಿದೆ, ಅದನ್ನು IBM TTS ಅಂತ ಕರಿತೀವಿ. ಸೊ ಇದು ಕೂಡ ಎಲೆಕ್ವೆನ್ಸ್ ಥರನೇ ಇರುತ್ತೆ, ಆದರೆ ಇದರ ಹೆಸರು ಮಾತ್ರ IBM TTS ಅಂತ ಇದೆ. ಸೊ ಇದನ್ನು ನಾವು ಕನ್ನಡ ತಂತ್ರಾಂಶದ ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮತ್ತು ಈ ಟ್ಯೂಟೋರಿಯಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಲಿಂಕ್ನ ನಾವು ಶೇರ್ ಮಾಡಿದ್ದೀವಿ. ಸೊ ಯಾರಿಗೆ ಎಲೆಕ್ವೆನ್ಸ್ನ ಅವಶ್ಯಕತೆ ಇದೆ ಅವರು ಈ ಒಂದು IBM TTS ಆ್ಯಡ್ಆನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೋದು. ಮೊದಲನೇದಾಗಿ NVDA ಅಪ್ಡೇಟ್, ಯೂಶ್ವಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ NVDA ತಾನಾಗೆ ಒಂದು ನೋಟಿಫಿಕೇಷನ್ ಕೊಡುತ್ತೆ. ಇದನ್ನು ನಾವು NVDA ಸೀರೀಸ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದೀವಿ, ಅಥವಾ ನಾವಾಗೆ ಕೂಡ ಇಂಟರ್ನೆಟ್ ಕನೆಕ್ಷನ್ ಇದ್ದಾಗ ಮ್ಯಾನ್ಯುವಲಿ ಅಪ್ಡೇಟ್ ಮಾಡ್ಕೋಬೋದು. ಸೊ ರೀಸೆಂಟ್ 2019.3.1 ಈ ವರ್ಷನ್ ಈಗ ಸದ್ಯಕ್ಕೆ ನನ್ನ ಲ್ಯಾಪ್ಟಾಪ್ನಲ್ಲಿ ಇದೆ. ಇದರಲ್ಲಿ ನೋಡಿ ಫ್ರೆಂಡ್ಸ್, ಇನ್ ಕೇಸ್ ನಮಗೇನಾದರೂ ಗೊತ್ತಾಗಿಲ್ಲ ಯಾವ ಆ್ಯಡ್ಆನ್ ನಮ್ಮ ಹತ್ರ ಇರೋದು ಕಂಪ್ಯಾಟಬಲ್ ಇದೆ ಅಥವಾ ಯಾವ ಆ್ಯಡ್ಆನ್ ಕಂಪ್ಯಾಟಬಲ್ ಆಗಿಲ್ಲ ಅಂತ ನಮಗೆ ಗೊತ್ತಾಗಿಲ್ಲ ಅನ್ನೋದಾದರೆ ನಾವು ಅದನ್ನು ಚೆಕ್ ಮಾಡ್ಕೋಬೋದು. ಹೇಗೆ ಅಂತ ನೋಡೋಣ. ಮೊದಲನೇದಾಗಿ NVDA ಮೆನ್ಯೂಗೆ ಹೋಗ್ತಾ ಇದ್ದೀನಿ ನಾನು, ಇನ್ಸರ್ಟ್ ಪ್ಲಸ್ ಎನ್. ಸೊ ನೋಡಿ NVDA ಮೆನು ಅಂತ ಹೇಳಿದೆ. ಇಲ್ಲಿ ನಾನು ಡೈರೆಕ್ಟಾಗಿ ಟಿ ಪ್ರೆಸ್ ಮಾಡೋದರ ಮೂಲಕ ಟೂಲ್ಸ್ ಸಬ್ ಮೆನುಗೆ ಹೋಗ್ತಾ ಇದ್ದೀನಿ. ಸೊ ಮೊದಲನೇದು ವ್ಯೂ ಲಾಗ್ ಅಂತ ಆಪ್ಷನ್ ಸಿಕ್ಕಿದೆ. ಇಲ್ಲಿ ನಾನು ಹೋಗಬೇಕಾಗಿರುವಂಥದ್ದು ಮ್ಯಾನೇಜ್ ಆ್ಯಡ್ಆನ್ಸ್ ಅನ್ನೋ ಒಂದು ಆಪ್ಷನ್ಗೆ, ಅದರ ಒಂದು ಹಾಟ್ ಕೀ ಎ. ಸೊ ನಾನು ಈಗ ಎ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಆ್ಯಡ್ಆನ್ಸ್ ಅನ್ನೋ ಒಂದು ಆಪ್ಷನ್ಗೆ ನಾವು ಬಂದ ತಕ್ಷಣ ಇನ್ಸ್ಟಾಲ್ಡ್ ಆ್ಯಡ್ಆನ್ಸ್ ಲಿಸ್ಟ್ ಅಂತ ಹೇಳುತ್ತೆ. ಸೊ ಈ ಇನ್ಸ್ಟಾಲ್ಡ್ ಆ್ಯಡ್ಆನ್ಸ್ ಲಿಸ್ಟಲ್ಲಿ ಸದ್ಯಕ್ಕೆ ನಮ್ಮ ಲ್ಯಾಪ್ಟಾಪಲ್ಲಿ ಯಾವ ಯಾವ NVDA ಆ್ಯಡ್ಆನ್ಸ್ಗಳು ಇನ್ಸ್ಟಾಲ್ ಆಗಿದೆ ಅನ್ನೋದನ್ನು ಅದು ತೋರಿಸುತ್ತೆ. ಇದನ್ನು ನಾವು ಮೊದಲೇ ನೋಡಿದ್ದೀವಿ ಅಲ್ವಾ. ಸೊ ಈಗ ನಮಗೆ ತಿಳ್ಕೋಬೇಕಾಗಿರೋ ಒಂದು ಆಪ್ಷನ್ ಕೂಡ ಇಲ್ಲೇ ಹೇಳುತ್ತೆ. ಏನು ಅಂತಂದರೆ ಮ್ಯಾನೇಜ್ ಆ್ಯಡ್ಆನ್ಸ್ ಈ ಲಿಸ್ಟನ್ನು ನಾವು ನೋಡುವಾಗ
ಆಡ್ಆನ್ಸ್ಗಳ ಜೊತೆಗೆ ಅದರ ಸ್ಟೇಟಸ್ ಅಂತ ಕೂಡ ಅದು ಹೇಳ್ತಿತ್ತು. ಸೊ ಎನೇಬಲ್ಡ್ ಆರ್ ಡಿಸೇಬಲ್ಡ್ ಆ ಥರ ನಾವು ಸ್ಟೇಟಸ್ ಇದೆ ಅಂತ ನೋಡಿದ್ವಿ. ಸೊ ಈಗ ಇನ್ ಕೇಸ್ ಈ ಯಾವ ಆಡ್ಆನ್ NVDA ವರ್ಷನ್ ಜೊತೆ ಕಂಪ್ಯಾಟಬಲ್ ಆಗಿಲ್ವಲ್ಲ, ಸೊ ಅದರ ಸ್ಟೇಟಸ್ ಅದು ಇನ್ಕಂಪ್ಯಾಟಬಲ್ ಅಂತ ಹೇಳುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಲಿಸ್ಟನ್ನು ನಾನು ಓದಿಸ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸದ್ಯಕ್ಕೆ ನನ್ನ ಲ್ಯಾಪ್ಟಾಪ್ನಲ್ಲಿ ಇಮೋಟಿಕನ್ಸ್ ಅನ್ನೋ ಒಂದು ಆಡ್ಆನ್ ಇದೆ, ಅದು ಸ್ಟೇಟಸ್ ಅಂತ ಹೇಳಿಬಿಟ್ಟು ಇನ್ಕಂಪ್ಯಾಟಬಲ್ ಅಂತ ಹೇಳ್ತಿದೆ. ಅಂದರೆ ಇದು ಈ ವರ್ಷನ್ ಜೊತೆಗೆ ವರ್ಕ್ ಆಗೋದಿಲ್ಲ ಅಂತ ಇದರ ಅರ್ಥ. ಸೊ ಇದನ್ನು ನಾವು ಅನ್ನೆಸೆಸರಿಯಾಗಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರೋದು ಏನು ನಮಗೆ ಯೂಸ್ ಇಲ್ಲ. ಸೊ ಇದನ್ನು ನಾವು ರಿಮೂವ್ ಅಂತ ಕೊಡ್ಬೋದು. ಟ್ಯಾಬ್ ಪ್ರೆಸ್ ಮಾಡ್ತಾ ಹೋದರೆ ಸೊ ಇಲ್ಲಿ ರಿಮೂವ್ ಬಟನ್ ಅಂತ ನಮಗೆ ಸಿಕ್ಕಿದೆ. ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. Remove add-on dialog. Are you sure you wish to remove the selected add-on from NVDA? Yes, button alt plus Y. So ready, are you sure that you want to remove? ನೀವು ರಿಮೂವ್ ಮಾಡ್ತೀರಾ ಅಂತ ಡೆಫಿನೆಟ್ ಆಗಿ ಕೇಳ್ತಿದೆ. ಕನ್ಫರ್ಮೇಶನ್ ಎಸ್ ಬಟನ್ ಮೇಲೆ ನಮ್ಮ ಫೋಕಸ್ ಇದೆ. ಅಲ್ಲಿ ನಾನು ಎಂಟರ್ ಕೊಡ್ತಾ ಇದ್ದೀನಿ. Add-ons manager dialog. Installed add-ons list. Emoticons. Status. Incompatible. ನೋಡಿ ಫ್ರೆಂಡ್ಸ್, ಅಲ್ಲಿ ನಾವು ಎಸ್ ಬಟನ್ನ ಮೇಲೆ ಎಂಟರ್ ಕೊಟ್ಟ ಮೇಲೆ ಅದು ಆ್ಯಕ್ಚುಲ್ ಆಗಿ ರಿಮೂವ್ ಆಗಿರುತ್ತೆ, ಆದರೂ ಅದು ಲಿಸ್ಟಲ್ಲಿ ತೋರಿಸುತ್ತೆ. ಯಾಕೆ ಅಂದರೆ ನಾವು ಕ್ಲೋಸ್ ಕೊಟ್ಟಾಗ NVDA ಒಂದು ಸರ್ತಿ ರೀಸ್ಟಾರ್ಟ್ ಆಗುತ್ತೆ. ಸೊ ಆ ರೀಸ್ಟಾರ್ಟ್ ಆಗೋವರೆಗೂ ಈ ಲಿಸ್ಟಲ್ಲಿ ಹೆಸರು ಹಾಗೆ ಇರುತ್ತೆ. ಸೊ ಇಲ್ಲಿ ನೋಡಿ, ಶಿಫ್ಟ್ ಟ್ಯಾಬ್ ಮಾಡಿದ್ರೆ ಕ್ಲೋಸ್ ಬಟನ್ ಸಿಗುತ್ತೆ. ಸೊ ನೋಡಿ, ಕ್ಲೋಸ್ ಬಟನ್ ಸಿಕ್ಕಿದೆ. ಇಲ್ಲಿ ನಾನು ಎಂಟರ್ ಕೊಡ್ತಾ ಇದ್ದೀನಿ. You must restart NVDA for these changes to take effect. ನೋಡಿ, ಈಗ ಜಸ್ಟ್ ನಾನು ಹೇಳಿದ ಪಾಯಿಂಟ್ ಅನ್ನೇ ಇದು ಕೂಡ ಹೇಳ್ತಿದೆ. ಚೇಂಜಸ್ ವರ್ ಮೇಡ್ ಅಂದರೆ ಕೆಲವು ಚೇಂಜಸ್ಗಳಾಗಿದೆ, ಅದು ಎಫೆಕ್ಟಿವ್ ಆಗಬೇಕು ಅಂತಂದರೆ NVDA ರೀಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಿದೆ. ಸೊ ಈಗಲೇ ರೀಸ್ಟಾರ್ಟ್ ಮಾಡೋಕ್ಕೆ ಎಸ್ ಬಟನ್ನ ಮೇಲೆ ಎಂಟರ್ ಕೊಡಬೇಕಾಗುತ್ತೆ. ಸೊ ನಮ್ಮ ಫೋಕಸ್ ಕೂಡ ಎಸ್ ಬಟನ್ ಮೇಲೆ ಇದೆ. ನಾನು ಇನ್ಸರ್ಟ್ ಟ್ಯಾಬ್ ಪ್ರೆಸ್ ಮಾಡಿ ಫೋಕಸ್ ನೋಡಿದೆ. ಸೊ ಎಸ್ ಬಟನ್ ಮೇಲೆ ಫೋಕಸ್ ಇರೋದ್ರಿಂದ ಇಲ್ಲಿ ನಾನು ಎಂಟರ್ ಕೊಡ್ತಾ ಇದ್ದೀನಿ. ಈಗ NVDA ರೀಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಈ ಸ್ಪೀಕ್. ಸೊ ಇಲ್ಲಿ NVDA ರೀಸ್ಟಾರ್ಟ್ ಆಗಿದೆ. ಸೊ ಸದ್ಯಕ್ಕೆ ಈಗ ನನ್ನ ಲ್ಯಾಪ್ಟಾಪ್ನಲ್ಲಿ ಇದ್ದಿದ್ದ ಒಂದೇ ಒಂದು ಆ್ಯಡ್ಆನ್ ಇಮೋಟಿಕನ್ಸ್ ಅದು ಇನ್ಕಂಪ್ಯಾಟಬಲ್ ಆಗಿತ್ತು. ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ. NVDA ಮೆನ್ಯೂಗೆ ಹೋದೆ, ಟೂಲ್ ಸಬ್ ಮೆನ್ಯು ಟಿ, ಮತ್ತೆ ಮ್ಯಾನೇಜ್ ಆ್ಯಡ್ಆನ್ಸ್ ಎ. ಸೊ ನೋಡಿ, ಇಲ್ಲಿ ಇನ್ಸ್ಟಾಲ್ಡ್ ಆ್ಯಡ್ಆನ್ಸ್ ಲಿಸ್ಟ್ ಅಂತ ಹೇಳ್ತು, ಬಟ್ ಯಾವುದೇ ಒಂದು ಆ್ಯಡ್ಆನ್ನ ಹೆಸರು ಹೇಳಲಿಲ್ಲ. ಅಂದರೆ ಇಲ್ಲಿ ಯಾವುದೇ ಒಂದು ಆ್ಯಡ್ಆನ್ ಇನ್ಸ್ಟಾಲ್ ಆಗಿಲ್ಲ ಸದ್ಯಕ್ಕೆ. ಸೊ ಬನ್ನಿ ಫ್ರೆಂಡ್ಸ್, ನಾವು ಈಗ IBM TTSನ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೋದು ಅದರ ಒಂದು ಈಸಿ ಮೆಥಡ್ನ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಈಗ ಸದ್ಯಕ್ಕೆ ನಾನು ಡೌನ್ಲೋಡ್ ಮಾಡಿರುವಂಥ ಆ್ಯಡ್ಆನ್ ನನ್ನ ಡೆಸ್ಕ್ಟಾಪ್ ಸ್ಕ್ರೀನ್ನಲ್ಲಿ ಇದೆ. ಆ್ಯಂಡ್ ನೆನಪಿರಲಿ ಫ್ರೆಂಡ್ಸ್, ಇದರ ಹೆಸರು ಮೊದಲಿನ ರೀತಿ ಎಲೆಕ್ವೆನ್ಸ್ ಅಂತ ಇಲ್ಲ, IBM TTS ಅಂತ ಇದೆ. ಸೊ ನಾನು ಡೆಸ್ಕ್ಟಾಪ್ನಲ್ಲಿ ಈ ಫೈಲ್ ಇರೋ ಕಾರಣ ಐ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, IBM TTS ಅಂತ ಒಂದು ಆಪ್ಷನ್ ಸಿಕ್ಕಿದೆ. ಅದು NVDA ಆ್ಯಡ್ಆನ್ ಅಂತ ಕೂಡ ಹೇಳ್ತಿದೆ. ಸಿಂಪಲ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳೋಂಥ ಮೆಥಡ್. ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಎಂಟರ್ ಕೊಟ್ಟ ತಕ್ಷಣ ಆರ್ ಯು ಶ್ಯೂರ್ ದಟ್ ಯು ವಾಂಟ್ ಟು ಇನ್ಸ್ಟಾಲ್ ದಿಸ್ ಆ್ಯಡ್ಆನ್ ಅಂತ ಕೇಳ್ತಿದೆ. ಅಂದರೆ ಈ ಆ್ಯಡ್ಆನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ನೀವು ಖಂಡಿತವಾಗಿ ಒಪ್ಕೊಳ್ತಿದ್ದೀರಾ ಅಂತ. ಆ್ಯಂಡ್ ಇಲ್ಲಿ ಫೋಕಸ್ ಎಲ್ಲಿದೆ ಅಂತ ನೋಡೋಣ. ಇನ್ಸರ್ಟ್ ಟ್ಯಾಬ್. ಸೊ ಇಲ್ಲಿ ಅಬೌಟ್ ಆ್ಯಡ್ಆನ್ ಅಂತ ಕೇಳ್ತಿದೆ, ಅದು ನಮಗೆ ನೆಸೆಸಿಟಿ ಇಲ್ಲ ಸದ್ಯಕ್ಕೆ. ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ಎಸ್ ಬಟನ್ ಇದೆ, ಅಥವಾ ಶಾರ್ಟ್ಕಟ್ ಕೂಡ ಹೇಳ್ತಿದೆ, ಆಲ್ಟ್ ಪ್ಲಸ್ ವೈ. ಇಲ್ಲಿ ನಾನು ಎಂಟರ್ ಕೊಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಬೇಗನೆ ಇನ್ಸ್ಟಾಲ್ ಕೂಡ ಆಯಿತು. ಒಂದು 2-3 seconds ಒಳಗಡೆ ಇನ್ಸ್ಟಾಲ್ ಆಯಿತು. ಯಾವುದೇ ಒಂದು ಚೇಂಜಸ್ ಆದ ತಕ್ಷಣ NVDA ರೀಸ್ಟಾರ್ಟ್ ಕೇಳುತ್ತೆ. ಸೊ ಈಗ ಕೂಡ ಅದು ಅದೇ ಕೇಳ್ತಿದೆ, ರೀಸ್ಟಾರ್ಟ್ NVDA ಅಂತ.
ಫೋಕಸ್ ನೋಡೋಣ. ಸೊ ಎಸ್ ಬಟನ್ ಮೇಲೇನೆ ನಮ್ಮ ಫೋಕಸ್ ಇರೋದ್ರಿಂದ ನಾನು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಎನ್ ವಿ ಡಿ ಎಗೆ IBM TTS ಈ ಒಂದು ಆ್ಯಡ್ ಆನ್ ಇನ್ಸ್ಟಾಲ್ ಆಗಿ ರೀಸ್ಟಾರ್ಟ್ ಆಗಿದೆ. ಸೊ ಈಗ ನಾವು ಈ ಸ್ಪೀಕ್ ಬದಲಾಗಿ ಎಲೆಕ್ವೆನ್ಸ್ ರೀತಿಯ ವಾಯ್ಸ್ಗಳನ್ನೇ ಸೆಲೆಕ್ಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ನಾನು NVDA ಶಾರ್ಟ್ಕಟ್ ಕೀಸ್ಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ, ಸಿಂಥಸೈಸರ್ಸ್ ಈ ಆಪ್ಷನ್ಗೆ ಹೋಗೋಕ್ಕೆ ನಮಗಿರುವಂಥ ಶಾರ್ಟ್ಕಟ್ ಇನ್ಸರ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಎಸ್. ಸೊ ಇನ್ಸರ್ಟ್ ಕಂಟ್ರೋಲ್ ಎಸ್ ಪ್ರೆಸ್ ಮಾಡ್ತಿದ್ದೀನಿ. ನನೀಗ ನೋಡಿ, ಇಲ್ಲಿ ಸೆಲೆಕ್ಟ್ ಸಿಂಥಸೈಸರ್ ಅಂತ ಆಪ್ಷನ್ ಬಂದಿದೆ. ಸೊ ಇಲ್ಲಿ ನಾವು ಮೊದಲು ಈ ಅಂತ ಪ್ರೆಸ್ ಮಾಡಿದ್ರೆ ಎಲೆಕ್ವೆನ್ಸ್ ಸಿಗ್ತಿತ್ತು. ಸೊ ಇಲ್ಲಿ ನಾವು ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು, ನೆನಪಿರಬೇಕು ಈಗಿನ ಎಲೆಕ್ವೆನ್ಸ್ನ ಹೆಸರು IBM TTS. ಸೊ ಐ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನಮಗೆ IBM TTS ಸಿಕ್ಕಿದೆ. ಸೊ ಎಂಟರ್ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಈಗ ಈ ಸ್ಪೀಕಿಂದ ಎಲೆಕ್ವೆನ್ಸ್ಗೆ ವಾಯ್ಸ್ ಚೇಂಜ್ ಆಗುತ್ತೆ. ಸೊ ಈಗ ನಮ್ಮ NVDA ವಾಯ್ಸ್ ಎಲೆಕ್ವೆನ್ಸ್ಗೆ ಚೇಂಜ್ ಆಗಿದೆ. ಮಿಕ್ಕಿದ ಎಲ್ಲ ಆಪ್ಷನ್ಸ್ಗಳು ಎಲೆಕ್ವೆನ್ಸ್ನಲ್ಲಿ ಹೇಗಿತ್ತು ಅದೇ ಸೇಮ್ ಇದೆ. ಸೊ ಇಷ್ಟನ್ನು ಮಾತ್ರ ನಾವು ಪ್ರೋಸೆಸ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ಇನ್ಸರ್ಟ್ ಎನ್ ಮಾಡಿ ಟೂಲ್ಸ್ ಸಬ್ ಮೆನ್ಯೂಲ್ಲಿ ಮ್ಯಾನೇಜ್ ಆ್ಯಡಾನ್ಸ್ಗೆ ಹೋದರೆ ಅಲ್ಲಿ ಇನ್ಕಂಪ್ಯಾಟಬಲ್ ಅಂತ ಯಾವ ಎಲ್ಲ ಆ್ಯಡಾನ್ಸ್ ಹೇಳುತ್ತೆ ಅದನ್ನು ರಿಮೂವ್ ಮಾಡಿ, ಅದರ ನಂತರ ಈ ಟ್ಯೂಟೋರಿಯಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೂಲಕ IBM TTSನ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಇದು ಈ ವರ್ಷನ್ನಲ್ಲಿ ಬಂದಿರೋವಂಥ ಒಂದು ಮೇಜರ್ ಚೇಂಜ್ ಅಂತ ಹೇಳ್ಬೋದು. ಇದರ ಜೊತೆಗೆ ನಾವು ಇನ್ನೊಂದು ಚೇಂಜ್ ಅಂತ ನೋಡೋದೇ ಆಗಿದರೆ, NVDA ಸೀರೀಸ್ನಲ್ಲಿ ದಿವ್ಯಾ ಅವರು ಸ್ಕ್ರೀನ್ ಕರ್ಟನ್ ಅನ್ನೋ ಒಂದು ಆ್ಯಡ್ ಆನ್ ಬಗ್ಗೆ ಟ್ಯೂಟೋರಿಯಲ್ ಮಾಡಿದರು. ಸೊ ಲಕ್ಕಿಲಿ ಈ ಒಂದು ವರ್ಷನ್ನಲ್ಲಿ ಸ್ಕ್ರೀನ್ ಕರ್ಟನ್ನ ಕೂಡ NVDAಲ್ಲೇ ಬೈ ಡಿಫಾಲ್ಟಾಗಿ ಆ್ಯಡ್ ಮಾಡಿದ್ದಾರೆ. ಸೊ ಅದನ್ನು ನಾವು ಹೇಗೆ ಎನೇಬಲ್ ಮಾಡ್ಕೋಬೋದು ಅಂತ ನೋಡೋಣ. ಸೊ ನಾನು ಈಗ ಮೊದಲು ಈ ಸ್ಪೀಕ್ಗೆ ಸ್ವಿಚ್ ಮಾಡ್ಕೊಳ್ತಾ ಇದ್ದೀನಿ, ಕನ್ಫ್ಯೂಷನ್ಸ್ ಬೇಡ ಅಂತ. ಈ ಸರ್ತಿ NVDA ವರ್ಷನ್ನಲ್ಲಿ ವಿಷನ್ ಅನ್ನೋ ಒಂದು ಹೊಸ ಮೆನೂನ ಆ್ಯಡ್ ಮಾಡಿದ್ದಾರೆ. ಅದು ಎಲ್ಲಿ ಅಂತ ನೋಡೋಣ. ನಾವು NVDA ಮೆನುಗೆ ಹೋಗ್ತಾ ಇದ್ದೀನಿ, ಇನ್ಸರ್ಟ್ ಪ್ಲಸ್ ಎನ್. ಇಲ್ಲಿ ಆ್ಯಸ್ ಯೂಶುವಲ್ ಪ್ರಿಫರೆನ್ಸಸ್ ಸಬ್ ಮೆನುಗೆ ನಾವು ಹೋಗಬೇಕಾಗುತ್ತೆ. ಸೊ ಪಿ ಪ್ರೆಸ್ ಮಾಡ್ತಾ ಇದ್ದೀನಿ, ಸೆಟ್ಟಿಂಗ್ಸ್. ಸೆಟ್ಟಿಂಗ್ಸ್ ಒಳಗಡೆ ಹೋದ್ಮೇಲೆ ಫ್ರೆಂಡ್ಸ್ ನಿಮಗೆ ನೆನಪಿರ್ಬೋದು, ಮೊದಲು ನಾವು 12 ಆಪ್ಷನ್ಸ್ಗಳನ್ನು ನೋಡ್ತಿದ್ವಿ. ಆ್ಯಂಡ್ ಈಗ ಆ 12 ಆಪ್ಷನ್ಸ್ಗಳ ಜೊತೆ ಇನ್ನೊಂದು ಆಪ್ಷನ್ ಆ್ಯಡ್ ಆಗಿದೆ, ಅದೇ ವಿಷನ್ ಸಬ್ ಮೆನ್ಯು ಅಂತ. ಸೊ ನಾವು ಆ್ಯರೋ ಕೀಸ್ ಮಾಡಿಕೊಂಡು ಲಾಂಗ್ ಪ್ರೊಸೆಸ್ ಮೂಲಕ ಹೋಗೋದು ಬೇಡ, ಡೈರೆಕ್ಟಾಗಿ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ವಿಷನ್ ಈ ಒಂದು ಸಬ್ ಮೆನ್ಯುಗೆ ಹೋಗ್ಬೋದು ಅಥವಾ ಡೌನ್ ಏರೋ ಮಾಡಿಕೊಂಡು ಕೂಡ ಹೋಗ್ಬೋದು. ಸೊ ವಿಷನ್ ಈ ಒಂದು ಆಪ್ಷನ್ ನಮಗೆ ಸಿಕ್ಕಿದೆ. ಈ ಆಪ್ಷನ್ನಲ್ಲಿ ಏನೇನು ಅವರು ಆ್ಯಡ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಟ್ಯಾಬ್ ಪ್ರೆಸ್ ಮಾಡ್ತಾ ಇದ್ದೀನಿ. Vision property page, configure visual aids, focus highlight grouping, enable highlighting checkbox not checked all. ಇದು ಯೂಶ್ವಲಿ ಏನಕ್ಕೆ ಈ ಒಂದು ಮೆನ್ಯೂನ ಆ್ಯಡ್ ಮಾಡಿದ್ದಾರೆ ಅಂದರೆ ವಿಷುವಲ್ ಸೆಟ್ಟಿಂಗ್ಸ್ಗೋಸ್ಕರ. ವಿಷುವಲ್ ಅಂದರೆ ನೋಡೋವಾಗ ನಮಗೆ ಏನೇನು ನೆಸೆಸಿಟೀಸ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂಥದ್ದು NVDA ಮೂಲಕ ನಾವು ಏನೇನು ಸೆಟ್ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ಆಪ್ಷನ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಹೆಚ್ಚಿನದಾಗಿ ಹೈಲೈಟ್ ಮಾಡೋವಂಥದ್ದು ಅಂದರೆ ಸ್ಕ್ರೀನಲ್ಲಿ ಫೋಕಸ್ ಆಗಿ ಕಾಣಿಸುವಂಥ ಸೆಟ್ಟಿಂಗ್ಸ್ಗಳನ್ನು ಮಾಡ್ಕೊಳೋಕ್ಕೆ ಇಲ್ಲಿ ಒಂದು 4-5 ಆಪ್ಷನ್ಸ್ಗಳಿದೆ. ಇದು ಯಾವುದು ನಮಗೆ ಅಷ್ಟು ನೆಸೆಸಿಟಿ ಇಲ್ಲ. ಸೊ ಟ್ಯಾಬ್ ಮಾಡಿಕೊಂಡು ನಾವು ಡೈರೆಕ್ಟ್ ಸ್ಕ್ರೀನ್ ಕರ್ಟನ್ ಅನ್ನೋ ಆಪ್ಷನ್ ಹೋಗೋಣ. ಸೊ ನಾನು ಇಲ್ಲಿ ಟ್ಯಾಬ್ ಮಾಡ್ಕೋತಾ ಹೋಗ್ತಿದ್ದೀನಿ. ಸೊ ಇದು ಒಂದು ಚೆಕ್ ಬಾಕ್ಸ್ ಥರ ಇದೆ, ಇಮಿಡಿಯೇಟ್ ಎಫೆಕ್ಟ್ ಮೇಕ್ ಸ್ಕ್ರೀನ್ ಬ್ಲ್ಯಾಕ್ ಅಂತ. ಸೊ ಇದು ಕೂಡ ಒಂದು ವಿಷುವಲ್ ಆಪ್ಷನ್ನೇ, ಯಾಕೆಂದರೆ
ಇದನ್ನು ನಾವು ಚೆಕ್ ಮಾಡಿದ್ರೆ ಕಂಪ್ಲೀಟ್ ಸ್ಕ್ರೀನ್ ಏನು ಡಿಸ್ಪ್ಲೇ ಇರುತ್ತೆ ಅದು ಬ್ಲ್ಯಾಕ್ ಆಗುತ್ತೆ. ಇನ್ನೊಂದು ಸರ್ತಿ ಟ್ಯಾಬ್ ಮಾಡಿ ಮಿಕ್ಕಿದ್ದು ಏನೇನು ಆಪ್ಷನ್ಸ್ ಇದೆ ಅಂತ ನೋಡೋಣ. ಸ್ಕ್ರೀನ್ ಕರ್ಟನ್ಗೆ ರಿಲೇಟೆಡ್ ಇದು ಆಲ್ವೇಸ್ ಶೋ ಅ ವಾರ್ನಿಂಗ್ ಅಂತ ಇದೆ. ಅಂತಂದರೆ ಸ್ಕ್ರೀನ್ ಕರ್ಟನ್ ಆನ್ ಮಾಡೋವಾಗ ಪ್ರತಿ ಸರ್ತಿ ಒಂದು ವಾರ್ನಿಂಗ್ ತೋರಿಸ್ಬೇಕಾ ಅಂತ. ಅಂದರೆ ಇನ್ ಕೇಸ್ ಗೊತ್ತಿಲ್ಲದೆ ಸ್ಕ್ರೀನ್ ಕರ್ಟನ್ ಆನ್ ಮಾಡಿದರೆ ಆಮೇಲೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಚೆಕ್ ಬಾಕ್ಸ್ ಇದೆ. ಪ್ರತಿ ಸರ್ತಿ ನಾವು ಆನ್ ಮಾಡುವಾಗ ಅದು ಒಂದು ಸರ್ತಿ ನಮ್ಮ ಹತ್ರ ಕಾನ್ಫರ್ಮೇಷನ್ ಕೇಳುತ್ತೆ, ನೀವು ಸ್ಕ್ರೀನ್ ಕರ್ಟನ್ ಆನ್ ಮಾಡ್ತಿದ್ದೀರಾ ಹೌದಾ ಅಂತ. ಸೊ ನಾವು ಎಸ್ ಬಟನ್ ಮೇಲೆ ಎಂಟ್ರಿ ಕೊಡಬೇಕಾಗುತ್ತೆ. ನಮಗೆ ಒಂದು ಸರ್ತಿ ಅದು ಕಂಪ್ಲೀಟಾಗಿ ಪರಿಚಯ ಆದಮೇಲೆ ಈ ಒಂದು ಚೆಕ್ ಬಾಕ್ಸ್ ಚೆಕ್ ಆಗಿರುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಪ್ರಯಾರಿಟಿ ಬೇಸ್ಡ್, ಅವರವರ ಚಾಯ್ಸ್ ಮೇಲೆ ಬಿಟ್ಟಿದ್ದು. ಮತ್ತೆ ಟ್ಯಾಬ್ ಮಾಡೋಣ. ಪ್ಲೇ ಸೌಂಡ್ ಅಂತ ಇದೆ ವೈಲ್ ಟಾಗಲಿಂಗ್ ಸ್ಕ್ರೀನ್ ಕರ್ಟನ್. ಅಂದರೆ ಸ್ಕ್ರೀನ್ ಕರ್ಟನ್ ಆನ್ ಮಾಡುವಾಗ ಮತ್ತು ಆಫ್ ಮಾಡುವಾಗ ಎರಡೂ ಟೈಮಲ್ಲಿ ಒಂದು ಸೌಂಡ್ ಪ್ಲೇ ಮಾಡುತ್ತೆ, ಅದು ಬೇಕಾ ಬೇಡವಾ ಅನ್ನೋದು ಈ ಒಂದು ಆಪ್ಷನ್. ಚೆಕ್ ಬಾಕ್ಸ್ ಚೆಕ್ ಆಗಿದ್ದರೆ ಸೌಂಡ್ ಪ್ಲೇ ಆಗುತ್ತೆ, ಇದನ್ನು ನಾಟ್ ಚೆಕ್ ಮಾಡ್ಬೋದು. ಸ್ಪೇಸ್ ಬಾರ್ ಕೊಟ್ಟರೆ ನಾಟ್ ಚೆಕ್ ಆಗುತ್ತೆ. ಸೊ ನಾಟ್ ಚೆಕ್ ಆದರೆ ಯಾವುದೇ ಸೌಂಡ್ ಬರೋದಿಲ್ಲ. ಸೊ ಇದು ಚೆಕ್ ಆಗಿನೇ ಬಿಟ್ಟರೆ ಒಳ್ಳೆಯದು, ಅದು ಸ್ಕ್ರೀನ್ ಕರ್ಟನ್ ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಕ್ಲಿಯರಾಗಿ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ಕರ್ಟನ್ ಅನ್ನೋ ಈ ಆಪ್ಷನ್ಸ್ನಲ್ಲಿ ಇಷ್ಟು ಮೂರು ಆಪ್ಷನ್ಸ್ಗಳು ಇದೆ. ಈಗ ನಾವು ಸ್ಕ್ರೀನ್ ಕರ್ಟನ್ನ ಹೇಗೆ ಆನ್ ಮಾಡೋದು ಅಂತ ನೋಡೋಣ. ಮತ್ತೆ ಶಿಫ್ಟ್ ಟ್ಯಾಬ್ ಕೊಡ್ತಾ ಇದ್ದೀನಿ. Vision property page configure visual aids. Always show a warning when load make screen black immediate effect. Check box not checked. ಸೊ ನೋಡಿ ಇಲ್ಲಿ ಮೇಕ್ ಸ್ಕ್ರೀನ್ ಬ್ಲ್ಯಾಕ್ ಇಮಿಡಿಯೇಟ್ ಎಫೆಕ್ಟ್, ಇದು ಒಂದು ಚೆಕ್ ಬಾಕ್ಸ್ ಇದೆ, ಅದು ನಾಟ್ ಚೆಕ್ ಆಗಿದೆ. ಇಲ್ಲಿ ನಾನು ಸ್ಪೇಸ್ ಕೊಟ್ಟು ಚೆಕ್ ಮಾಡ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಚೆಕ್ ಮಾಡೋಕ್ಕೆ ಅಂತ ಸ್ಪೇಸ್ ಕೊಟ್ಟ ತಕ್ಷಣ ಅದು ಏನು ಕೇಳ್ತಿದೆ ಅಂತಂದರೆ, ಇದನ್ನು ನೀವು ಆನ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಸ್ಕ್ರೀನ್ ಬ್ಲ್ಯಾಕ್ ಆಗುತ್ತೆ. ಸೊ ನೀವು ಸ್ಕ್ರೀನ್ ಇಲ್ಲದೆ ಕೂಡ ನ್ಯಾವಿಗೇಟ್ ಮಾಡ್ತೀರಾ ಅಂತ ನಿಮಗೆ ಧೈರ್ಯ ಇದೆಯಾ, ಕಾನ್ಫಿಡೆನ್ಸ್ ಇದೆಯಾ, ಹಾಗಾದರೆ ಮಾತ್ರ ಸ್ಕ್ರೀನ್ ಕರ್ಟನ್ನು ಆನ್ ಮಾಡಿ ಅಂತ ಕೇಳ್ತಿದೆ. ಫೈನಲ್ ಆಗಿ ಡು ಯು ವಾಂಟ್ ಟು ಆನ್ ಅಥವಾ ಡು ಯು ವಾಂಟ್ ಟು ಆಕ್ಟಿವೇಟ್ ಅಂತ ಕೇಳ್ತಿದೆ. ನೋ ಬಟನ್ನ ಮೇಲೆ ಫೋಕಸ್ ಇದೆ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಎಸ್ ಬಟನ್ ಇದೆ, ಇದರ ಮೇಲೆ ಸ್ಪೇಸ್ ಕೊಡ್ಬೋದು. ಸೊ ಗಮನಿಸಿ ಫ್ರೆಂಡ್ಸ್, ಈಗ ನಾನು ಸ್ಪೇಸ್ ಕೊಟ್ಟ ತಕ್ಷಣ ಒಂದು ಮೈನರ್ ಸೌಂಡ್ ಬರುತ್ತೆ, ಸ್ಕ್ರೀನ್ ಕರ್ಟನ್ ಆನ್ ಆಗಿದೆ ಅಂತ ಅದರ ಅರ್ಥ. ಸೊ ಚಿಕ್ಕದಾಗಿ ಒಂದು ಸೌಂಡ್ ಬಂತು, ಅದು ರೆಕಾರ್ಡಿಂಗಲ್ಲಿ ಅಷ್ಟು ಕ್ಲಿಯರ್ ಆಗಿದೆಯೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ. ಸೊ ಈಗ ಸ್ಕ್ರೀನ್ ಕರ್ಟನ್ ಆನ್ ಆಗಿದೆ. ಇನ್ ಕೇಸ್ ಇದನ್ನು ಆಫ್ ಮಾಡಬೇಕು ಅಂತಂದರೆ, ಸೊ ನೋಡಿ ನಾನು ಈಗ ಇನ್ಸರ್ಟ್ ಟ್ಯಾಬ್ ಕೊಟ್ಟು ಫೋಕಸ್ ಚೆಕ್ ಮಾಡಿದೆ, ಮೇಕ್ ಸ್ಕ್ರೀನ್ ಬ್ಲ್ಯಾಕ್ ಅನ್ನೋದು ಚೆಕ್ ಆಗಿದೆ. ಇದನ್ನು ಸ್ಪೇಸ್ ಕೊಟ್ಟ ತಕ್ಷಣ ನಾಟ್ ಚೆಕ್ ಆಗುತ್ತೆ, ಮತ್ತು ಸ್ಕ್ರೀನ್ ಕರ್ಟನ್ ಆಫ್ ಆಗುತ್ತೆ. ಸೊ ಈ ರೀತಿ ಸ್ಕ್ರೀನ್ ಕರ್ಟನ್ನ ಆನ್ ಅಥವಾ ಆಫ್ ಮಾಡ್ಬೋದು. ಇದು ಒಂದು ಲಾಂಗ್ ಪ್ರೊಸೀಜರ್ ಆಗುತ್ತೆ ಅಂತಾದರೆ, ನಾವು ಅದಕ್ಕೆ ಒಂದು ಶಾರ್ಟ್ಕಟ್ ಕೀ ಕೂಡ ಸೆಟ್ ಮಾಡ್ಕೋಬೋದು. ಹೇಗೆ ದಿವ್ಯಾ ಅವರು ಸ್ಕ್ರೀನ್ ಕರ್ಟನ್ನ ಆ್ಯಡ್ ಆನ್ನಲ್ಲೂ ಕೂಡ ಒಂದು ಶಾರ್ಟ್ಕಟ್ ಕೀನ ನಾವೇ ಸೆಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ರಲ್ಲ, ಇದರಲ್ಲೂ ಕೂಡ ಅದೇ ರೀತಿ ಒಂದು ಶಾರ್ಟ್ಕಟ್ ಕೀನ ನಾವು ಸೆಟ್ ಮಾಡ್ಕೋಬೋದು. ಹೇಗೆ ಅಂತ ನೋಡೋಣ. ನಾನು NVDA ಮೆನ್ಯೂಗೆ ಹೋಗ್ತಾ ಇದ್ದೀನಿ. ಇನ್ಸರ್ಟ್ ಪ್ಲಸ್ ಎನ್. ಸೊ NVDA ಮೆನ್ಯೂಗೆ ಹೋದ ನಂತರ ಆ್ಯಸ್ ಯೂಶುವಲ್ ಪ್ರಿಫರೆನ್ಸಸ್ ಪಿ, ಬಟ್ ಇಲ್ಲಿ ನಾವು ಸೆಟ್ಟಿಂಗ್ಸ್ ಅನ್ನೋ ಈ ಆಪ್ಷನ್ ಒಳಗಡೆ ಹೋಗಬಾರ್ದು. ಡೌನ್ ಏರೋ ಕೊಡ್ತಾ ಇದ್ದೀನಿ. ಇದು ಬೇಡ. ಇನ್ಪುಟ್ ಜೆಸ್ಚರ್ಸ್ ಈ ಒಂದು ಆಪ್ಷನ್ ಒಳಗಡೆ ಹೋಗಬೇಕಾಗುತ್ತೆ. ಮತ್ತು ಅದರ ಹಾಟ್ ಕೀ ಅದು ಹೇಳ್ತಿದೆ ಎನ್ ಅಂತ. ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ NVDAಯಲ್ಲಿ ಕಾಮನ್ ಆಗಿರುವಂಥ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಅದು ತೋರಿಸ್ತಿದೆ. ಬ್ರೈಲ್ ಆಗಿರ್ಬೋದು, ಡಾಕ್ಯುಮೆಂಟ್ ಫಾರ್ಮ್ಯಾಟಿಂಗ್, ಬ್ರೌಸ್ ಮೋಡ್, ಈ ಥರ ಎಲ್ಲ. ಸೊ ನಮಗೆ ವಿಷನ್
ಅಂತ ಇರೋ ಆಪ್ಷನ್ಗೆ ಹೋಗಬೇಕಾಗಿರೋ ಕಾರಣ ವಿ ಪ್ರೆಸ್ ಮಾಡಬಹುದು. ಸೊ ವಿಷನ್ ಕೊಲ್ಯಾಪ್ಸ್ಡ್ ಅಂತ ಹೇಳ್ತಿದೆ, ಅಂದರೆ ಅದು ಕ್ಲೋಸ್ ಆಗಿದೆ. ಅದನ್ನು ಓಪನ್ ಮಾಡೋದಕ್ಕೆ ರೈಟ್ ಎರೋ ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಯಾಂಡೆಡ್ ಅಂತ ಹೇಳ್ತು, ಮತ್ತು ಒನ್ ಐಟಮ್ ಅಂತ ಹೇಳ್ತು, ಒಂದು ಆಪ್ಷನ್ ಇದೆ ಅದರ ಒಳಗಡೆ ಅಂತ. ಸೊ ಡೌನ್ ಎರೋ ಮಾಡಿ ಆ ಆಪ್ಷನ್ ಯಾವುದು ಅಂತ ನೋಡೋಣ. Level 1 toggles the state of the screen curtain, enable to make the screen black or disable to show the contents of the screen. Pressed once, screen curtain is enabled until you restart NVDA. Pressed twice, screen curtain is enabled until you disable it one of one. Fine. ಈ ಡೌನ್ ಎರೋ ಮಾಡಿದ ತಕ್ಷಣ ಸ್ಕ್ರೀನ್ ಕರ್ಟನ್ ಅನ್ನೋ ಆಪ್ಷನ್ ಹೇಳ್ತು, ಜೊತೆಗೆ ಅದರ ಒಂದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನ ಅದು ಓದಿ ಹೇಳಿದೆ. ಇಲ್ಲಿ ನಾವು ಟ್ಯಾಬ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಆ್ಯಡ್ ಬಟನ್ ಅಂತ ಹೇಳ್ತಿದೆ. ಈ ಆ್ಯಡ್ ಏನಕ್ಕೆ ಅಂತಂದರೆ ಒಂದು ಶಾರ್ಟ್ಕಟ್ ಕಮಾಂಡ್ನ ನಾವೇ ಆ್ಯಡ್ ಮಾಡೋದಕ್ಕೋಸ್ಕರ ಇಲ್ಲಿ ಸ್ಪೇಸ್ ಕೊಡ್ಬೋದು. ಸೊ ನೆನಪಿರಲಿ ಫ್ರೆಂಡ್ಸ್, ಇಲ್ಲಿ ಸ್ಪೇಸ್ ಕೊಟ್ಟ ಮೇಲೆ ನಾವು ಬೇರೆ ಯಾವುದೇ ಕೀನ ಪ್ರೆಸ್ ಮಾಡಬಾರ್ದು. ನಾವು ಬರೀ ಯಾವ ಒಂದು ಶಾರ್ಟ್ಕಟ್ ಕಮಾಂಡ್ನ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀವಲ್ಲ, ಆ ಕೀನ ಮಾತ್ರ ಒತ್ತಬೇಕು. ಇಲ್ಲಾಂದರೆ ನಾವು ಬೇರೆ ಯಾವ ಕೀ ಪ್ರೆಸ್ ಮಾಡ್ತೀವಲ್ಲ ಆ ಕೀನೇ ಶಾರ್ಟ್ಕಟ್ ಆಗಿ ಡಿಸೈಡ್ ಆಗಿಬಿಡುತ್ತೆ. ಸೊ ಇಲ್ಲಿ ನಾವು ಯಾವುದಾದ್ರೂ ಒಂದು ಶಾರ್ಟ್ಕಟ್ ಕೀನ ಸೆಲೆಕ್ಟ್ ಮಾಡೋಣ. ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಪ್ಲಸ್ ಕಾಮ ಅಂತ ಕೊಡ್ತಿದ್ದೀನಿ. ಕಂಟ್ರೋಲ್ ಮತ್ತು ಕಾಮ. ಸೊ ಕಂಟ್ರೋಲ್ ಪ್ಲಸ್ ಕಾಮ ಪ್ರೆಸ್ ಮಾಡಿದ ತಕ್ಷಣ ಕಾಂಟೆಕ್ಸ್ಟ್ ಮೆನು ಅಂತ ಬಂತು. ಡೌನ್ ಎರೋ ಮಾಡ್ತಿದ್ದೀನಿ, ಡೆಸ್ಕ್ಟಾಪ್ ಕೀಬೋರ್ಡ್ ಸಿ, ಆಲ್ ಲೇಔಟ್ಸ್. ಆಲ್ ಲೇಔಟ್ಸ್ ಕೊಟ್ಟರೆ ಒಳ್ಳೆಯದು, ಯಾಕೆಂದರೆ ಎಕ್ಸ್ಟರ್ನಲ್ ಕೀಬೋರ್ಡ್ ಕನೆಕ್ಟ್ ಮಾಡಿದಾಗಲೂ ಅಥವಾ ಲ್ಯಾಪ್ಟಾಪ್ ಕೀಬೋರ್ಡ್ ಇದ್ದಾಗಲೂ ಒಂದೇ ಥರ ಶಾರ್ಟ್ಕಟ್ ವರ್ಕ್ ಆಗುತ್ತೆ. ಸೊ ಇಲ್ಲಿ ನಾನು ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. ಇನ್ಪುಟ್ ಜೆಸ್ಚರ್ಸ್ ಡಯಲಾಗ್ ಟ್ರೀ ವ್ಯೂ ಕಂಟ್ರೋಲ್ ಪ್ಲಸ್ ಕೀಬೋರ್ಡ್ ಆಲ್ ಲೇಔಟ್ಸ್ 1 ಆಫ್ 1 ಲೆವೆಲ್ 2. ಸೊ ಈಗ ನಾವು ಕಂಟ್ರೋಲ್ ಪ್ಲಸ್ ಕಾಮ ಏನು ಕೊಟ್ಟಿದ್ವಲ್ಲ ಅದು ಶಾರ್ಟ್ಕಟ್ ಕೀ ಆಗಿ ಸೆಟ್ ಆಗಿದೆ. ಬಟ್ ಈ ಒಂದು ಡಯಲಾಗ್ ಬಾಕ್ಸ್ನ ಕರೆಕ್ಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಟ್ಯಾಬ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ರಿಮೂವ್ ಬಟನ್ ಕೂಡ ಇದೆ. ಅಂತಂದರೆ ಇನ್ ಕೇಸ್ ನಮಗೆ ಈ ಶಾರ್ಟ್ಕಟ್ ಕೀ ಬೇಡ, ಬೇರೆ ಯಾವುದನ್ನಾದ್ರೂ ಸೆಟ್ ಮಾಡ್ಕೋತೀವಿ ಅನ್ನೋದಾದರೆ ಈ ರಿಮೂವ್ ಬಟನ್ನ ಮೇಲೆ ಎಂಟರ್ ಕೊಟ್ಟು ಆ ಶಾರ್ಟ್ಕಟ್ ಕೀನ ತೆಗಿಬಹುದು. ಸೊ ಓಕೆ ಬಟನ್ ಸಿಕ್ಕಿದೆ, ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. ಸೊ ಈಗ ಒಂದ್ಸತಿ ಚೆಕ್ ಮಾಡಿ ನೋಡೋಣ ಫ್ರೆಂಡ್ಸ್, ಸ್ಕ್ರೀನ್ ಕರ್ಟನ್ಗೆ ನಾವು ಏನು ಶಾರ್ಟ್ಕಟ್ ಕೀ ಕೊಟ್ಟಿದ್ವಿ ಅದು ವರ್ಕ್ ಆಗುತ್ತಾ ಅಂತ. ನಾನು ಕಂಟ್ರೋಲ್ ಪ್ಲಸ್ ಕಾಮ ಕೊಟ್ಟಿದ್ದೆ, ಈಗ ನಾನು ಅದೇ ಒಂದು ಶಾರ್ಟ್ಕಟ್ ಕೀನ ಪ್ರೆಸ್ ಮಾಡ್ತಿದ್ದೀನಿ. ಸೊ ನೆನಪಿರಲಿ, ನಾವು ಆ ಸ್ಕ್ರೀನ್ ಕರ್ಟನ್ನ ಆಪ್ಷನ್ಸ್ಗಳಲ್ಲಿ ನೋಡಿದಾಗ ಶೋ ಅ ವಾರ್ನಿಂಗ್ ಅನ್ನೋದು ಒಂದು ಚೆಕ್ ಬಾಕ್ಸ್ಗೆ ಯಾವಾಗಲೂ ಚೆಕ್ ಕೊಟ್ಟಿದ್ವಿ. ಸೊ ಆ ಕಂಟ್ರೋಲ್ ಕಾಮ ಕೊಟ್ಟ ತಕ್ಷಣ ಆ ವಾರ್ನಿಂಗ್ ನಮಗೆ ಇಲ್ಲಿ ತೋರಿಸ್ತಿದೆ. ಇನ್ ಕೇಸ್ ಬೇಡ ಅನ್ನೋದಾದರೆ ಇಲ್ಲೂ ಕೂಡ ನಮಗೆ ಆಪ್ಷನ್ ಇದೆ, ಟ್ಯಾಬ್ ಪ್ರೆಸ್ ಮಾಡಿದರೆ ಇಲ್ಲೂ ಕೂಡ ಇದೆ ಆಲ್ವೇಸ್ ಶೋ ವಾರ್ನಿಂಗ್ ಅಂತ. ಈ ಚೆಕ್ ಬಾಕ್ಸ್ನ ನಾಟ್ ಚೆಕ್ ಮಾಡ್ಬೋದು, ಸ್ಪೇಸ್ ಕೊಟ್ಟರೆ ನಾಟ್ ಚೆಕ್ ಆಗುತ್ತೆ. ಮತ್ತೆ ಟ್ಯಾಬ್ ಕೊಟ್ಟರೆ ಎಸ್ ಬಟನ್ ಸಿಗುತ್ತೆ. ಸೊ ನೆನಪಿರಲಿ, ಈಗ ನಾವು ಒಂದ್ಸರ್ತಿ ಕಂಟ್ರೋಲ್ ಕಾಮ ಕಂಟ್ರೋಲ್ ಪ್ಲಸ್ ಕಾಮ ಮಾಡಿರೋದ್ರಿಂದ ಅದು ಟೆಂಪ್ರರಿ ಸ್ಕ್ರೀನ್ ಕರ್ಟನ್ ಎನೇಬಲ್ಡ್ ಅಂತ ಹೇಳ್ತಿದೆ. ಅಂದರೆ ನಾವು ನೆಕ್ಸ್ಟ್ ಟೈಮ್ NVDA-ನ ಅಥವಾ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡೋವರೆಗೂ ಮಾತ್ರ ಈ ಸ್ಕ್ರೀನ್ ಕರ್ಟನ್ ಆನ್ ಆಗಿರುತ್ತೆ. ನಾವು ರೀಸ್ಟಾರ್ಟ್ ಕೊಟ್ಟ ತಕ್ಷಣ ಸ್ಕ್ರೀನ್ ಕರ್ಟನ್ ಆಫ್ ಆಗಿಬಿಡುತ್ತೆ, ಅಂದರೆ ಡಿಸೇಬಲ್ ಆಗುತ್ತೆ. ಸ್ಕ್ರೀನ್ನಲ್ಲಿ ಆ್ಯಸ್ ಯೂಶ್ವಲ್ ಡಿಸ್ಪ್ಲೇ ತೋರಿಸುತ್ತೆ. ನಾವು ಲಾಂಗ್ ಟೈಮ್ನ ಸ್ಕ್ರೀನ್ ಕರ್ಟನ್ ಆನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ನೋಡೋಣ. ಈಗ ಸದ್ಯಕ್ಕೆ ನಾನು ಸ್ಕ್ರೀನ್ ಕರ್ಟನ್ನ ಡಿಸೇಬಲ್ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ ಸೇಮ್ ಶಾರ್ಟ್ಕಟ್ ಆನ್ ಮಾಡೋಕ್ಕೆ ನಾವು ಏನು ಯೂಸ್ ಮಾಡಿದ್ವಲ್ಲ ಅದೇನೆ, ಕಂಟ್ರೋಲ್ ಪ್ಲಸ್ ಕಾಮ. ಸೊ ನೋಡಿ, ಈಗ ಸ್ಕ್ರೀನ್ ಕರ್ಟನ್ ಡಿಸೇಬಲ್ಡ್ ಅಂತ ಹೇಳ್ತು. ಲಾಂಗ್ ಟೈಮ್ಗೆ ಸ್ಕ್ರೀನ್ ಕರ್ಟನ್ನ ಆನ್ ಇಡೋಕ್ಕೆ ಏನು ಮಾಡಬೇಕು ಅಂತ ಅಂದರೆ ಕಂಟ್ರೋಲ್
ಪ್ಲಸ್ ಕಾಮಾ ಎರಡು ಸತಿ ಕ್ವಿಕ್ ಆಗಿ ಮಾಡಬೇಕಾಗುತ್ತೆ. ಸ್ಕ್ರೀನ್ ಕರ್ಟನ್ ಎನೇಬಲ್ಡ್ ಅಂತ ಹೇಳ್ತು. ಅಂತಂದರೆ ಇದನ್ನು ನಾವಾಗೆ ಡಿಸೇಬಲ್ ಮಾಡೋವರೆಗೂ, ಅಂದರೆ ಆಫ್ ಮಾಡೋವರೆಗೂ ಅದು ಆಫ್ ಆಗೋದಿಲ್ಲ. ಸೊ ಇದನ್ನು ಡಿಸೇಬಲ್ ಮಾಡೋಕ್ಕೂ ಕೂಡ ಸೇಮ್ ಆಪ್ಷನ್, ಕಂಟ್ರೋಲ್ ಪ್ಲಸ್ ಕಾಮಾ. ಸೊ ಈ ರೀತಿ ಸ್ಕ್ರೀನ್ ಕರ್ಟನ್ ಅನ್ನೋ ಒಂದು ಆಪ್ಷನ್ NVDAಯಲ್ಲೇ ಕೊಟ್ಟಿದ್ದಾರೆ, ಮತ್ತು ಅದಕ್ಕೆ ನಮಗೆ ಬೇಕಾಗಿರುವಂಥ ಶಾರ್ಟ್ಕಟ್ನ ನಾವೇ ಸೆಟ್ ಮಾಡ್ಕೋಬೋದು. ಇನ್ನು ಒಂದು ಮೈನರ್ ಚೇಂಜ್ ಈ ಒಂದು NVDA ವರ್ಷನ್ನಲ್ಲಿ, ಬಟ್ ತುಂಬ ಇಂಪಾರ್ಟೆಂಟ್ ಚೇಂಜ್ ಏನಾಗಿದೆ ಅಂತ ನೋಡೋಣ. ಯೂಶ್ವಲಿ ಕನ್ನಡ ಟೈಪಿಂಗ್ ಮಾಡೋರಿಗೆ ಇದು ತುಂಬ ಒಳ್ಳೆಯದು. ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಗಣಿತ ಅಂತ ಟೈಪ್ ಮಾಡೋದಾಗಿದ್ದರೆ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ಮತ್ತೆ ಆ ವರ್ಡನ್ನು ಆಲ್ಫಬೆಟ್ ವೈಸ್ ಓದಿಸೋವಾಗ ಗ ನ ತ ಅಂತ ಹೇಳ್ತಿತ್ತು. ಅಂದರೆ ನ ಇದ್ದಿದ್ದು ಣಿ ಅಂತ ಹೇಳ್ತಿರಲಿಲ್ಲ. ಬಟ್ ಈ ಒಂದು ಅಪ್ಡೇಟ್ನಲ್ಲಿ ಆ ಕಂಪ್ಲೀಟ್ ಏನು ಅಕ್ಷರ ಇದೆ ಅದನ್ನು ಕರೆಕ್ಟಾಗಿ ಓದುತ್ತೆ. ಅದನ್ನು ಒಂದ್ಸಲ ಲೈವ್ ಆಗಿ ನೋಡೋಣ. ನಾನು ನುಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನುಡಿ 6 ವರ್ಷನ್. ಸೊ ಅದನ್ನು ಮೊದಲು ಆನ್ ಮಾಡ್ಕೋತಾ ಇದ್ದೀನಿ. ಸೊ ನುಡಿ ಎಂಟರ್ ಕೊಟ್ಟು ನುಡಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ನೋಟ್ ಪ್ಯಾಡ್ ಫೈಲ್ನ ಓಪನ್ ಮಾಡಿ ಟೈಪ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಟ್ ಪ್ಯಾಡ್ ಆಪ್ಷನ್ ಸಿಕ್ಕಿದೆ ನಮಗೆ, ಎಂಟರ್ ಕೊಡ್ತಾ ಇದ್ದೀನಿ. ಈಗ ಕನ್ನಡ ಅನ್ನ ಟೈಪ್ ಮಾಡಿ ನೋಡೋಣ ಫ್ರೆಂಡ್ಸ್. ಸೊ ಇಲ್ಲಿ ನಾನು ಗಣಿತ ಅನ್ನೋ ವರ್ಡ್ನ ಟೈಪ್ ಮಾಡಿದ್ದೀನಿ, ಸ್ಪೇಸ್ ಕೊಡ್ತಾ ಇದ್ದೀನಿ. ಈಗ ವರ್ಡ್ ಆ ವರ್ಡನ್ನು ಆಲ್ಫಬೆಟ್ ವೈಸ್ ಓದ್ಸೋಣ. ಗ ನಿ ಅಂತ ಹೇಳ್ತಿದೆ ನೋಡಿ. ಅಂದರೆ ಮೊದಲು ಅದು ನ ಅಂತಲೇ ಹೇಳ್ತಿತ್ತು, ನ ನಿ ನು ಇದ್ಯಾವುದಿದ್ರೂ ನ ಅಂತಲೇ ಹೇಳ್ತಿತ್ತು. ಸೊ ಹೀಗೆ ಮತ್ತೆ ಒತ್ತಕ್ಷರಗಳನ್ನು ಕೂಡ ಸ್ಪಷ್ಟವಾಗಿ ಹೇಳುತ್ತೆ. ಈಗ ನಾನು ಕಾರ್ಯಕ್ರಮ ಅನ್ನೋ ಒಂದು ವರ್ಡ್ನ ಟೈಪ್ ಮಾಡ್ತಾ ಇದ್ದೀನಿ. ಸೊ ಕಾರ್ಯಕ್ರಮ ಅನ್ನೋ ವರ್ಡ್ನ ಟೈಪ್ ಮಾಡಿದ್ದೀನಿ, ಇದನ್ನು ಕೂಡ ಆಲ್ಫಬೆಟ್ ವೈಸ್ ಓದಿಸೋಣ. ನೋಡಿ, ಕ ಅಂತ ಹೇಳ್ತಿಲ್ಲ, ಅಂದರೆ ಮೊದಲು ಕನ್ನಡ ಕ ಅಂತ ಮಾತ್ರ ಹೇಳ್ತಿತ್ತು. ಈಗ ಕ ಅಲ್ಲಿ ದೀರ್ಘ ಇರೋದ್ರಿಂದ ಅದು ಕ ಅಂತ ಕರೆಕ್ಟಾಗಿ ಓದ್ತಿದೆ. ರ್ಯ ಇದು ಮೊದಲು ರ ಅಂತ ಅಷ್ಟೇ ಓದ್ತಿತ್ತು. ಸೊ ಯಾವ ಒಂದು ಅಕ್ಷರ ಅದಕ್ಕೆ ಒತ್ತ ಅಕ್ಷರ ಇರೋದಾಗಲಿ ದೀರ್ಘ ಇರೋದಾಗಲಿ ಅದನ್ನು ಕರೆಕ್ಟಾಗಿ ಓದುತ್ತೆ. ಸೊ ಈ ರೀತಿ ಇದನ್ನು ಕೂಡ ಇಂಪ್ರೂವ್ ಮಾಡಿರೋದ್ರಿಂದ ಕನ್ನಡ ಟೈಪಿಂಗ್ ಮಾಡೋರಿಗೆ ಮತ್ತು ಆಲ್ಫಬೆಟಿಕಲಿ ಅದನ್ನು ಓದಿಸಿ ಕನ್ಫರ್ಮ್ ಮಾಡ್ಕೊಳೋರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ಒಂದು ಒಳ್ಳೆ ಅಡ್ವಾಂಟೇಜಿಯಸ್ ಪಾಯಿಂಟ್. ಸೊ ಇದಿಷ್ಟು NVDA 2019.3 ಮತ್ತು 2019.3.1 ಈ ವರ್ಷನ್ಗಳಲ್ಲಿ ಆಗಿರುವಂಥ ಇಂಪಾರ್ಟೆಂಟ್ ಚೇಂಜಸ್. ಚೇಂಜಸ್ಗಳು ತುಂಬಾ ಆಗಿದೆ, ಬಟ್ ಬೇಸಿಕ್ಕಾಗಿ ನಮಗೆ ಎಫೆಕ್ಟಿವ್ ಆಗಿರುವಂಥ ಚೇಂಜಸ್ಗಳು ಇವಿಷ್ಟು. ಸೊ ಈ ಟ್ಯೂಟೋರಿಯಲ್ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಮುಂದಿನ ಟ್ಯೂಟೋರಿಯಲ್ನಿಂದ ಆ್ಯಸ್ ಯೂಶ್ವಲ್ ಜಾಸ್ ಸ್ಕ್ರೀನ್ ರೀಡರ್ ಬಗ್ಗೆ ಕಲಿಯೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕೊಡೋದಕ್ಕೆ ಮರಿಬೇಡಿ.